ಬಳಸ್ತೇವೆ, ಅವರು ಈ ಫುಟ್ವೇರ್ಸ್ಗಳನ್ನು ಬಳಸ್ಕೊಂಡು ಅಪ್ಸೈಕಲ್ ಮಾಡ್ತಾರೆ. ಅಪ್ಸೈಕಲ್ ಮಾಡಿ ಹೊಸ ಫುಟ್ವೇರ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ದೇಶದಾದ್ಯಂತ ಇರುವಂತಹ ಅಶಕ್ತರಿಗೆ, ಪಾದರಕ್ಷೆ ರಹಿತರಿಗೆ, ಅವರಿಗೆ ಉಚಿತವಾಗಿ ಅದನ್ನು ಹಂಚ್ತಾರೆ. ವೀಕ್ಷಕರೇ, ನಾನೀಗ ಉಡುಪಿಯ MGM ಕಾಲೇಜಿನ ಕ್ಯಾಂಪಸ್ನಲ್ಲಿದ್ದೇನೆ. ಇಲ್ಲಿ ನಡೀತಾ ಇರುವಂತಹ ಹಳೆಯ ಪಾದರಕ್ಷೆಗಳ ಬೃಹತ್ ಸಂಗ್ರಹಣ ಅಭಿಯಾನಕ್ಕೆ ಬಂದಿದ್ದೇನೆ. ಈಗಾಗಲೇ ಜನಸಾಮಾನ್ಯರು ಬಳಸಿದಂತಹ ಹಳೆಯ ಪಾದರಕ್ಷೆಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಅದನ್ನು ಪುನರ್ಬಳಕೆ ಮಾಡುವ ಹಾಗೆ ತಯಾರಿಸಿ ಬಡವರಿಗೆ, ಅಶಕ್ತರಿಗೆ ಉಚಿತ ಪಾದರಕ್ಷೆ ನೀಡುವಂತಹ ವಿನೂತನ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ ಹಾಗಾದರೆ ಈ ಅದ್ಭುತ ಕೆಲಸ ಹೇಗೆ ಸಾಧ್ಯ ಆಗ್ತಾ ಇದೆ, ಜನರ ಬೆಂಬಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಏನ್ ಫುಟ್ವೇರ್ಸ್ ನಾವೀಗ ಒಟ್ಟು ಮಾಡಿದ್ದೇವೆ, ಇದನ್ನ ಬಾಂಬೆಯಲ್ಲಿ ಒಂದು ಸಂಸ್ಥೆ ಇದೆ, ಗ್ರೀನ್ ಸೋಲ್ ಫೌಂಡೇಶನ್ ಅಂತ, ಅಲ್ಲಿಗೆ ನಾವು ಇದನ್ನ ಕೊಡ್ತೇವೆ. ಅವರು ಈ ಫುಟ್ವೇರ್ಸ್ಗಳನ್ನು ಬಳಸ್ಕೊಂಡು ಅಪ್ಸೈಕಲ್ ಮಾಡ್ತಾರೆ. ಅಪ್ಸೈಕಲ್ ಮಾಡಿ ಹೊಸ ಫುಟ್ವೇರ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ದೇಶದಾದ್ಯಂತ ಇರುವಂತಹ ಅಶಕ್ತರಿಗೆ, ಪಾದರಕ್ಷೆ ರಹಿತರಿಗೆ, ಯಾರಿಗೆ ನೀಡಿದೆಯೋ ರೂರಲ್ ನಮ್ಮ ಇಡೀ ದೇಶದಲ್ಲಿ, ಅವರಿಗೆ ಉಚಿತವಾಗಿ ಅದನ್ನು ಹಂಚ್ತಾರೆ. ಸೊ ಹೇಗಿದ್ರೂ ನಾವು ಇದನ್ನು ಕೊಟ್ಟಿಗೆ ನೀವು ಕೊಟ್ಟಿದ್ದೀರಿ ಅಂತಾದರೆ ಕೊಟ್ಟವರಿಗೆ ಲಾಸ್ ಇಲ್ಲ, ಪಡ್ಕೊಂಡವರಿಗೆ ಲಾಭ. ಎರಡೂವರೆ ದಿನ, ಮೂರು ದಿನದ ನಮ್ಮ ಕಲೆಕ್ಷನ್ ಡ್ರೈವ್, ಎರಡೂವರೆ ದಿನದಲ್ಲಿ ಒಂದು 7,000 ಅಂತೂ ಕನ್ಫರ್ಮ್ ನಾವು ಟಚ್ ಆಗಿದ್ದೇವೆ. ಈಗಿಂದು ಸೇರಿಸಿ ಇನ್ನು ಮಧ್ಯಾಹ್ನದೆಲ್ಲ ಸೇರಿಸಿದರೆ ಇನ್ನೊಂದು 3,000 ನಾವು ಈಸಿಲಿ ಟಚ್ ಆಗ್ತೇವೆ. 10,000 ತೊಂದರೆ ಇಲ್ಲ ಅಂತ ಅನಿಸ್ತದೆ. ಒಂದು 6,000 ತನಕ ನಮ್ಮದೊಂದು ಇತ್ತು ಟಾರ್ಗೆಟ್, ಈಗ ನೋಡಿದ್ರೆ ನಾವು 10,000 ರೀಚ್ ಆಗಿದೆ. ಈ ಉಡುಪಿಯಲ್ಲಿ ನಾವು ಇನಿಷಿಯೇಟ್ ಮಾಡಿದ್ದಾದರೂ ಕೂಡ ಮಂಗಳೂರಲ್ಲಿ ಒಂದು 4-5 ಸೋಷಿಯಲ್ ಸರ್ವಿಸ್ ಟೀಮ್ ಎಲ್ಲ ಕೆಲಸ ಮಾಡ್ತಾ ಉಂಟು, ಕುಂದಾಪುರದಲ್ಲಿ ಕೆಲಸ ಮಾಡ್ತಾ ಉಂಟು, ಇಂಟೀರಿಯರ್ ಭಾಗದಲ್ಲಿ ಕೆಲಸ ಮಾಡ್ತಾ ಉಂಟು. ನಿನ್ನೆ ದಿನ ಅಂತೂ ಎಲ್ಲ ಫ್ಲ್ಯಾಟಿಂದ ಲೇಡೀಸ್ ಅವರು, ರಿಟೈರ್ಡ್ ಪ್ರೊಫೆಷ್ನಲ್ಸ್ ಅವರು, ಇವರೆಲ್ಲ ಬಂದು ನಮಗೆ ಒಬ್ಬೊಬ್ಬರಾಗಿ ಬಂದು ಕೊಟ್ಟು ಹೋಗಿರೋದು ನೋಡಿದರೆ ತುಂಬ ಖುಷಿ ಆಗ್ತಾ ಇತ್ತು. ಈ ಥರ ಎಲ್ಲ ಇಂಟ್ರೆಸ್ಟ್ ತೋರಿಸ್ತಿದಾರಲ್ಲ ಅಂತ. ಅಂದರೆ ಈ ಹಳೆ ಚಪ್ಪಲ್ಗಳನ್ನು ನಾವು ಬಿಸಾಡುವಂಥದ್ದು ಮುನ್ಸಿಪಾಲ್ಟಿ ಗುಜುರಿಯವರೆಲ್ಲ ಬಂದು ಹೆಕ್ಕೊಂಡು ಹೋಗ್ತಾರೆ. ಅದರ ಬದಲು ಈ ರೀತಿಯ ಒಂದು ಪ್ರೋಗ್ರಾಮ್ ಮಾಡಿ ಆ ಹಳೆ ಚಪ್ಪಲ ಬೆಂಗಳೂರಿಗೆ ಕಳಿಸಿ ಅದನ್ನು ಸರಿ ಮಾಡಿಸಿ ಅದನ್ನು ಒಳ್ಳೆಯ ಹೊಸದು ಚಪ್ಪಲಾಗಿ ಆ ಮಕ್ಕಳಿಗೆ ಶಾಲೆಗೆ, ಅದು ಸಣ್ಣ ಸಣ್ಣ ಲೆವೆಲ್ನ ಶಾಲೆಯ ಮಕ್ಕಳಿಗೆ ಕೊಡುವಂಥದ್ದು ಒಳ್ಳೆಯ ಪ್ರೋಗ್ರಾಮು. ಈ ಪ್ರೋಗ್ರಾಮಿಂದ ಬಡ ಮಕ್ಕಳಿಗೆ ಚಪ್ಪಲು ಒಳ್ಳೆ ಸಿಕ್ಕಿದಂತಾಗ್ತದೆ, ಖುಷಿಯೂ ಆಗ್ತದೆ. ಈ ಪ್ರೋಗ್ರಾಮನ್ನು ಆಯೋಜಿಸಿದಾರಲ್ಲ ಅವರಿಗೆ ನಿಜವಾಗಿ ಅವರ ಶ್ರಮಕ್ಕೆ ನಾವು ಬೆಲೆ ಕೊಡಬೇಕು. ಒಳ್ಳೆಯ ಕಾರ್ಯಕ್ರಮ ಇದು, ಇಂಥ ಕಾರ್ಯಕ್ರಮ ಇಡೀ ನಮ್ಮ ದೇಶದಲ್ಲಿ ನಡೀಲಿ, ಇದಕ್ಕೆ ಸರ್ಕಾರವು ಸವಲತ್ತು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಅವರು ಚಪ್ಪಲಿಗಳನ್ನು ತಂದು ಕೊಡ್ತಾರೆ, ನಾವು ಅದನ್ನು ಪೇರಾಗಿ ಟೈ ಮಾಡಿ ನಾವು ಅದನ್ನು ಪ್ಯಾಕ್ ಮಾಡಿ ನಾವು ಗೋಣಿಚೀಲದಲ್ಲಿ ಹಾಕಿ ಇಡ್ತೇವೆ. ದೆನ್ ಅದನ್ನು ರೀಸೈಕಲ್ ಮಾಡಲಿಕ್ಕೆ ಒಂದು ಆರ್ಗನೈಸೇಷನ್ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಡೇಯಿಂದವೇ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಅಭಿಯಾನಕ್ಕೆ. ಬಿಕಾಸ್ ರಾಜ್ಯದಲ್ಲಿ ಇದು ಒಂಥರ ವಿನೂತನವಾದ ಯೂನಿಕ್ನೆಸ್ಸಿಂದ ಇರುವಂತಹ ಒಂದು ಅಭಿಯಾನ. ಸೊ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಖುಷಿ ಆಗ್ತಾ ಉಂಟು. ಆ್ಯಸ್ ಅ NSS ವಾಲಂಟಿಯರ್ ನಾವು ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ತಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಎಲ್ಲ ಥರದ ದಾನಗಳನ್ನು ನಾವು ಕೇಳಿದ್ದೇವೆ, ಅಂಗಾಂಗ ದಾನ, ಈಗ ಹೃದಯ ದಾನವನ್ನು ಕೇಳಿದ್ದೇವೆ, ಕೇಶದಾನವನ್ನು ಕೇಳಿದ್ದೇವೆ, ಹಣದ ರೂಪದಲ್ಲಿ ಭೂಮಿದಾನ, ವಿದ್ಯಾದಾನ, ಅನ್ನದಾನ, ಈಗಿದ್ದು ನೋಡಿದರೆ ಪಾದರಕ್ಷೆಗಳ ದಾನ. ಸೊ ಡೊನೇಟಿಂಗ್ ವಾಕ್ಸ್ ಅಂತ ಇದಕ್ಕೆ ಹ್ಯಾಶ್ಟ್ಯಾಗ್ ಇದೆ. ಹಾಗಾಗಿ ಜನರಲ್ಲಿ ನಾವು ನಿಮ್ಮ ಪಾದರಕ್ಷೆಗಳನ್ನು ಕೊಡಿ ಅಂತ ಕೇಳಲಿಲ್ಲ, ನಿಮ್ಮ ಪಾದರಕ್ಷೆಗಳನ್ನು ದಾನ ಮಾಡಿ ಅಂತ ಹೇಳಿದ್ದೇವೆ. ಸ್ಟೂಡೆಂಟ್ ಸಪೋರ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸೇ ತುಂಬ ಜನ ಚಪ್ಪಲಿಗಳನ್ನು ತಂದು ಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳು ಕೂಡ ಇಡೀ ದಿನ ಆ ಚಪ್ಪಲಿಗಳನ್ನು ಸೆಗ್ರಿಗೇಟ್ ಮಾಡೋದು, ಅದನ್ನು ಗ್ರೂಪಿಂಗ್ ಮಾಡೋದು, ಆಮೇಲೆ ಅದನ್ನು ಚೀಲಗಳಿಗೆ ತುಂಬಿಸೋದು, ಪ್ರತಿದಿನ ಮತ್ತೆ ರಿಸೀವ್ ಮಾಡೋದ್ರಿಂದ ಹಿಡಿದು ನಾವು ಕೆಲಸ ಮಾಡ್ತೀವಿ, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡೇ ಮಾಡ್ತಾ ಇರೋದು. 2019 ನಾನು 2:17 ಒಂದು ವಿಡಿಯೋ ಫಾರ್ವರ್ಡ್ ಆಗಿ ನನಗೆ ಬಂದಿತ್ತು ಗ್ರೂಪಲ್ಲಿ. ಆ ವಿಡಿಯೋ ನೋಡಿ ನಾನು ತುಂಬ ಇಂಪ್ರೆಸ್ ಆಗಿ, ಹೌದಲ್ವಾ ಹೀಗೂ ಮಾಡ್ಬೋದಲ್ವಾ ಅಂತ ನಾನು ಅಂದ್ಕೊಂಡೆ. ಆವಾಗ ನಾನು ತಯಾರು ಮಾಡಿದಂಥ ಕಾನ್ಸೆಪ್ಟೇ ನಡಿಗೆ, 1,000 ಹೆಜ್ಜೆಗಳಿಗೆ ನಿಮ್ಮ ಕೊಡುಗೆ ಅಂತ. ಇದರಲ್ಲಿ ವಿಶೇಷ ಎಲ್ಲ ನನ್ನ ಫ್ರೆಂಡ್ಸ್ ಮತ್ತು ವೆಲ್ ವಿಶರ್ಸೇ ನನಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದು ಇನ್ನೊಂದು ವಿಶೇಷ. ಹಾಗಾಗಿ ಇದು ನನ್ನ ಸ್ನೇಹಿತರ ಬಳಗದಿಂದನೇ ಸಾಧ್ಯ ಆಗಿದೆ. ಇನ್ನೊಂದು ಹೇಳಬೇಕು ನಿಮಗೆ, ಇಲ್ಲಿ ಬಂದವರು ಕನಿಷ್ಠ ಒಂದು 8-9 ಜನ ನನಗೆ ಹೇಳಿದರೆ ಬಟ್ಟೆದ್ದು ಮಾಡಿ, ನೀವು ಬಟ್ಟೆದ್ದು ಮಾಡಿ,